ಹೇ ಶ್ರೀಕಾಂತ, ನಿಜ ಹೇಳು, ನನ್ನ ಹತ್ರ ಸುಳ್ಳು ಹೇಳಿದ್ಯಾ ನೀನು? ಏನಂದ್ರೆ ಏನಾದು ಇದು? ಶ್ರೀಕಾಂತ, ನನ್ನ ರಕ್ತ ಕುದಿತಾ ಇದೆ, ಏನ್ ನಡೀತು ಅಂತ ಹೇಳು. ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಏನ್ ನಡೀತು ಹೇಳು. ಬಾಯಿ ಬಿಡ್ಲಿಲ್ಲ ಅಂದ್ರೆ ಹೇಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಸತ್ಯ ಹೇಳೋದಕ್ಕೆ ಕೊನೆ ಅವಕಾಶ ಕೊಡ್ತಾ ಇದ್ದೀನಿ, ಇಲ್ಲ ಅಂದ್ರೆ ಈ ಬಂದೂಕಿನ ಗುಂಡು ಎದೆ ಸಿಡುತ್ತೆ. ನನ್ನ ಮಾತನ್ನ ನಡೆಸದೇ ಇರೋ ಮಗ ಇದ್ರೆ ಏನು, ಸತ್ರೆ ಏನು, ನಿಜ ಹೇಳು. ನೀವ್ ಹೇಳಿದ ಕೆಲಸ ಅವನ್ ಮಾಡಿದಾನೆ, ಮತ್ ಯಾಕೆ ಅವನಿಗೆ ಶಿಕ್ಷೆ ಕೊಡ್ತಿದ್ದೀರ? ನೀವ್ ಸುಮ್ ಸುಮ್ನೆ ಅನುಮಾನ ಪಡ್ತಿದ್ದೀರ. ಇಷ್ಟು ಜನದ ಮುಂದೆ ಅವನನ್ನ ಕೇಳಿದ್ರೆ ಅವನ್ ಏನೊಂದು ಉತ್ತರ ಹೇಳ್ತಾನೆ? ಪದೇ ಪದೇ ಕೇಳ್ತಾರ, ನೀವು ಸಿಟ್ಟು ಮಾಡ್ಕೋಬೇಡಿ, ಸಮಾಧಾನ ತಗೊಳ್ಳಿ. ನೋಡಿ, ಅವನು ಹೆಣ್ಮಕ್ಕಳನ್ನ ಎಷ್ಟು ಗೌರವಿಸ್ತಾನೆ ಅನ್ನೋದು ನಿಮಗೂ ಗೊತ್ತಿದೆ. ಸುತ್ತಲೂ ಮನೆಯವರೆಲ್ಲ ನಿಂತಿದ್ದೀವಿ, ಪದೇ ಪದೇ ಅದೇ ಪ್ರಶ್ನೆ ಕೇಳ್ತಾ ಇದ್ದೀರ. ಅದು ಅಲ್ಲದೆ ಅವನ ಹೆಂಡತಿನೂ ನಿಂತಿದ್ದಾಳಲ್ಲಿ, ಅವಳಿಗೆಲ್ಲ ಕೇಳಿಸ್ತಾ ಇದೆ. ಇವನು ಏನು ಉತ್ತರ ಹೇಳ್ತಾನೆ? ನೋಡಿ, ನೀವು ನನ್ನ ಮಗನ ನಂಬಿ, ಅವನು ಯಾವತ್ತೂ ಸುಳ್ಳು ಹೇಳಲ್ಲ, ಅವನು ನನ್ನ ಮಗ. ಅವನು ಸುಳ್ಳು ಹೇಳಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ. ಸರಿ, ನಂಬುತ್ತೀನಿ. ಇದೇ ಮಾತು ಅವನ ಬಾಯಿನಲ್ಲಿ ಬಂದ್ರೆ ಕೊಂದು ಬಿಡ್ತೀನಾ?